ಹಾಯ್ ಎವ್ರಿವನ್. ಸೊ ನಾವು ಈ ವಿಡಿಯೋದಲ್ಲಿ ಜಿಡಿಪಿ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ರೀಸೆಂಟ್ಲಿ ಆಮೇಲೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಗಳನ್ನ ಪ್ರತಿಯೊಂದನ್ನು ನಾವು ಡಿಸ್ಕಷನ್ ಮಾಡೋಣ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ನಮ್ಗೆ ಒಬ್ರು ಸ್ಟೂಡೆಂಟ್ ಕೇಳಿರೋ ಕ್ವಶನ್, ಸೊ ಜಿಡಿಪಿ ಬಗ್ಗೆ. ಸೊ ಜಿಡಿಪಿ ಅನ್ನ ಯಾವ ಆಧಾರದ ಮೇಲೆ ನಾವು ಸೊ ಅದನ್ನ ಅಳತೆ ಮಾಡ್ತೀವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಆಮೇಲೆ ಜಿಡಿಪಿ ಬಗ್ಗೆ ಏನೇನು ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಸೊ ಆ ತರ ಕಮೆಂಟ್ ಅಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದಾರ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಗೆ ಯಾವ್ದಾದ್ರು ಕಾನ್ಸೆಪ್ಟ್ ಗಳು ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಸೊ ಹಾಕ್ತೀನಿ. ಒಂದು 2-3 days ಲೇಟ್ ಆಗ್ಬೋದು ಅಷ್ಟೇ, ಇಲ್ಲ ಫ್ರೀ ಇದ್ರೆ ಸೊ ಅವತ್ತೇ ನಾನು ವಿಡಿಯೋ ಮಾಡಿ ಹಾಕಿರ್ತೀನಿ. ನೋಡ್ರಿ, ಜಿಡಿಪಿ ಅಂದ್ರೆ ಏನು? ಫಸ್ಟ್ ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಒಂದು ದೇಶದ ಒಳಗೆ ಏನ್ ಮಾಡ್ತಾರೆ ಅಂತಂದು ಹೇಳಿದ್ರೆ, ಸೊ ಎಷ್ಟು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡಿರ್ತಾರ, ಸೊ ಅವುಗಳನ್ನ ಏನಂತಂದ ಹೇಳಿದ್ರೆ ಮಾರುಕಟ್ಟೆಗೆ ತಗೊಂಡು ಹೋದಾಗ ಅಂದ್ರೆ ಮಾರುಕಟ್ಟೆಯ ಒಟ್ಟು ಮೌಲ್ಯವನ್ನು ನಾವೇನಂತ ಕರಿತೀವಿ, ಸೊ ಜಿಡಿಪಿ ಅಂತ ಕರಿತೀವಿ. ಹಂಗಂದ್ರೆ ಏನ್ ಫಸ್ಟ್? ಸೊ ಇವಾಗ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ, ಈ ನಮ್ಮ ಭಾರತ ದೇಶದಲ್ಲಿ ಏನಂತಂದ ಹೇಳಿದ್ರೆ ಸೊ ಒಟ್ಟು ಸರಕು ಮತ್ತು ಸೇವೆಗಳನ್ನ ಎಷ್ಟು ಉತ್ಪಾದನೆ ಮಾಡ್ತೀವಿ. ಸೊ ಒಟ್ಟು ಏನಂತಂದ ಹೇಳಿದ್ರೆ ಸರಕು ಸೇವೆಗಳನ್ನ ಎಷ್ಟು ಉತ್ಪಾದನೆ ಮಾಡ್ತೀವಿ, ಸೊ ಅವುಗಳನ್ನ ಏನಂತಂದ ಹೇಳಿದ್ರೆ ಮಾರುಕಟ್ಟೆಗೆ ತಗೊಂಡು ಹೋದಾಗ ಅಥವಾ ಸೊ ಆ ಸರಕು ಮತ್ತು ಸೇವೆಗಳನ್ನ ಸೊ ಒಂದು ಮಾರುಕಟ್ಟೆ ಬೆಲೆಗೆ ಏನಂತಂದ ಹೇಳಿದ್ರೆ ನಿಗದಿಪಡಿಸಿದಾಗ ಒಟ್ಟು ಮೌಲ್ಯ ಏನ್ ಬರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಜಿಡಿಪಿ ಅಂತ ಕರಿತೀವಿ. ಅದು ಯಾವಾಗ? ನಿರ್ದಿಷ್ಟ ಕಾಲಾವಧಿಯಲ್ಲಿ ಅಂತ ಹೇಳ್ತೀವಿ ಅಂದ್ರೆ ಒಂದು ವರ್ಷದಲ್ಲಿ ಆಮೇಲೆ ಒಂದು ದೇಶದ ಗಡಿಯೊಳಗೆ, ಅಂದ್ರೆ ಒಂದು ದೇಶದ ಒಳಗಡೆ ನಮ್ಮ ಭಾರತವನ್ನು ಕನ್ಸಿಡರ್ ಮಾಡಿದ್ರೆ ನಮ್ಮ ಭಾರತದಲ್ಲಿ ಒಂದು ವರ್ಷದಲ್ಲಿ ಸೊ ಸಿದ್ಧಪಡಿಸುವ ಅಥವಾ ಉತ್ಪಾದನೆ ಮಾಡುವ ಒಟ್ಟು ಸರಕು ಮತ್ತು ಸೇವೆಗಳ ಒಟ್ಟು ಅಂದ್ರೆ ಸೊ ಮಾರುಕಟ್ಟೆಯ ಮೌಲ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಡಿಪಿ ಅಂತ ಕರಿತೀವಿ. ಓನ್ಲಿ ನಾವು ಜಿಡಿಪಿ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ತಾ ಹೋಗೋಣ, ಬೇರೆ ಅದರ್ ಥಿಂಗ್ಸ್ ಯಾವುದು ಬೇಡ. ಜಿಎನ್ಪಿ ಅದು ಇದು ಎಲ್ಲ ಏನು ಬೇಡ, ಜಸ್ಟ್ ಏನಂತಂದ್ರೆ ಜಿಡಿಪಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗ ನೋಡಿರ್ಬೋದು ಸರ್, ಇವಾಗೂ ಅರ್ಥ ಆಗ್ಲಿಲ್ಲ ಸರ್. ಸೊ ಈಗ ಸಿಂಪಲ್ ಆಗಿ ನೋಡ್ರಿ, ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗೈತೆ? ಸೊ ಪ್ರೈಮರಿ ಸೆಕ್ಟರ್, ಆಮೇಲೆ ಸೆಕೆಂಡರಿ ಸೆಕ್ಟರ್, ಆಮೇಲೆ ಟರ್ಷರಿ ಸೆಕ್ಟರ್ ಅಂತ ಹೇಳಿ. ಪ್ರೈಮರಿ ಸೆಕ್ಟರ್ ಅಂತಂದ ಹೇಳಿದ್ರೆ ಕೃಷಿ ಆಧಾರಿತ, ಅಂದ್ರೆ ಕೃಷಿ ಸಂಬಂಧಪಟ್ಟಿರ್ಬೋದು ಅಥವಾ ಹೈನುಗಾರಿಕೆ, ಮೀನುಗಾರಿಕೆ, ಸೊ ಕೋಳಿ ಸಾಕಾಣಿಕೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನೇನು ಉತ್ಪಾದನೆ ಆಗಿರ್ತಾವ ಸರಕು ಮತ್ತು ಸೇವೆಗಳನ್ನ ಹೇಳ್ತೀವಿ, ಅವುಗಳದ್ದು ಒಟ್ಟು ಮಾರುಕಟ್ಟೆ ಮೌಲ್ಯ. ಆಮೇಲೆ ಸೆಕೆಂಡ್ರಿ ಅಂತಂದ ಹೇಳಿದ್ರೆ ಕೈಗಾರಿಕಾ ವಲಯ ಅಂತ ಹೇಳ್ತೀವಿ. ಕೈಗಾರಿಕಾ ವಲಯದಲ್ಲಿ ಏನೇನು ಅಂದ್ರೆ ಅದಿರುಗಳನ್ನ ತಗೊಂಡು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಾರ. ಸೊ ಅವುಗಳದ್ದೇನಂತಂದ ಹೇಳಿದ್ರೆ ಒಟ್ಟು ಮಾರುಕಟ್ಟೆ ಮೌಲ್ಯ. ಆಮೇಲೆ ಟರ್ಷರಿ ಅಂತಂದ ಹೇಳಿದ್ರೆ ಸೇವಾ ವಲಯ ಅಂತಂದ ಹೇಳ್ತೀವಿ, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ರೈಲು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಂದ ಹೇಳ್ತೀವಿ. ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತೈತೆ. ಅವುಗಳದ್ದೇನಂತಂದ ಹೇಳಿದ್ರೆ ಒಟ್ಟು ಮಾರುಕಟ್ಟೆ ಮೌಲ್ಯ. ಸೊ ಎಲ್ಲವನ್ನ ಸೇರಿಸಿದಾಗ ಏನಂತ ಹೇಳ್ತೀವಿ ನಾವು ಅದನ್ನ ಜಿಡಿಪಿ ಅಂತಂದ ಹೇಳ್ತೀವಿ. ಕರೆಕ್ಟಾ? ಇವಾಗ ಅರ್ಥ ಆಯ್ತಾ? ಸೊ ಇವಾಗ ನೀವು ನೋಡಿರ್ಬೋದು ಯಾವ ತರ ಸರ್ ಅಂತಂದ ಹೇಳಿ, ಉತ್ಪಾದಿಸಲಾದ ಒಟ್ಟು ಸರಕು ಮತ್ತು ಸೇವೆಗಳ ಅಂತಿಮ ಬೆಲೆಯನ್ನ ನಾವೇನಂತ ಕರಿತೀವಿ. ಸೊ ಅಂತಿಮ ಬೆಲೆಗಳ ಮೊತ್ತವನ್ನ ನಾವು ಜಿಡಿಪಿ ಅಂತ ಕರಿತೀವಿ. ಸಿಂಪಲ್ ಆಗಿ ನೋಡ್ರಿ, ಎಲ್ಲ ಖಾಸಗಿ ಸಾರ್ವಜನಿಕ ಬಳಕೆ ಆಗಿರ್ಬೋದು ಅಥವಾ ಸರ್ಕಾರಿ ವೆಚ್ಚ ಆಗಿರ್ಬೋದು, ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಖಾಸಗಿ ದಾಸ್ತಾನುಗಳ ಸೇರ್ಪಡೆಗಳಾಗಿರ್ಬೋದು, ಕಟ್ಟಡಗಳ ವೆಚ್ಚಗಳಾಗಿರ್ಬೋದು, ವಿದೇಶಿ ವ್ಯಾಪಾರದ ಸಮತೋಲನ ಅಂತಂದು ಹೇಳ್ತೀವಿ. ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಎಲ್ಲ ಏನಂತಂದು ಹೇಳಿದ್ರೆ ಇದರಲ್ಲಿ ಏನಾಗುತ್ತೆ, ಸೊ ಲೆಕ್ಕಾಚಾರದಲ್ಲಿ ಬರ್ತಾವ. ಬಟ್ ಆದ್ರೆ ಒಂದ್ ಥಿಂಗ್ ಏನಂತಂದು ಹೇಳಿದ್ರೆ, ಬೇರೆ ದೇಶದಿಂದ ಏನಂತಂದು ಹೇಳಿದ್ರೆ ಸಿದ್ಧಪಡಿಸುವ ವಸ್ತುಗಳೇನು ನಮ್ಮ ಭಾರತದಲ್ಲಿ ಬಂದು ಮಾರಾಟ ಮಾಡ್ತಾರ, ಸೊ ಅವು ಮಾತ್ರ ಏನಂತಂದು ಹೇಳಿದ್ರೆ ಕ್ಯಾಲ್ಕುಲೇಟ್ ಆಗಂಗಿಲ್ಲ, ಕೌಂಟ್ ಆಗಂಗಿಲ್ಲ. ಅವು ನೆನ್ಪಿಟ್ಕೊಡ್ರಿ, ಬೇರೆ ದೇಶದ ಸಿದ್ಧಪಡಿಸಿರುವ ವಸ್ತುಗಳೇನಂತಂದು ಹೇಳಿದ್ರೆ ನಮ್ಮ ದೇಶದಲ್ಲಿ ಬಂದು ಏನ್ ಮಾರ್ತಾರ, ಸೊ ಅದು ಏನಂತಂದ ಹೇಳಿದ್ರೆ ಕೌಂಟ್ ಆಗಂಗಿಲ್ಲ ಜಿಡಿಪಿ ಅಲ್ಲಿ. ಇದೊಂದು ಏನಂತಂದ ಹೇಳಿದ್ರೆ ಕಾನ್ಸೆಪ್ಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ನೋಡ್ರಿ, ಸೊ ಫಸ್ಟ್ ಟೈಮ್ ಜಿಡಿಪಿ ಅನ್ನ ಎಲ್ಲಿ ಉಪಯೋಗಿಸಲಾಯಿತು ಅಂತಂದ ಹೇಳಿ, ಎಲ್ಲಂತಂದ ಹೇಳಿದ್ರೆ 1937ರಲ್ಲಿ USAದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ಆರ್ಥಿಕ ಹಿಂಜರಿತ, ಆರ್ಥಿಕ ಕುಸಿತ ಆಗತ್ತ. ಆ ಟೈಮಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೈಮನ್ ಕುಜ್ನೆಟ್ಸ್ ಅನ್ನೋರು ಏನ್ ಮಾಡ್ತಾರ ಅಂದ್ರೆ ಜಿಡಿಪಿ ಪರಿಕಲ್ಪನೆಯನ್ನ ಪ್ರಾರಂಭ ಮಾಡ್ತಾರ. ಇಷ್ಟೇ ನೆನ್ಪಿಡ್ಕೊಳ್ರಿ, ಇದಕ್ಕಿಂತ ಜಾಸ್ತಿ ಏನು ಬೇಡ ಇದ್ರಲ್ಲಿ. ಸದಾದ ನಂತರ ನೋಡ್ರಿ, ನಮ್ಮ ಇಂಡಿಯಾದಲ್ಲಿ ಜಿಡಿಪಿ ಅನ್ನ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರ, ನಮ್ಮ ಇಂಡಿಯಾದ ಜಿಡಿಪಿ ಅನ್ನ ಯಾರು ಕ್ಯಾಲ್ಕುಲೇಟ್ ಮಾಡ್ತಾರ, ಯಾರು ಮಾಡ್ತಾರ ಅಂತಂದ ಹೇಳಿದ್ರೆ ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆಫೀಸ್ ದವರು. ಯಾರು? ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆಫೀಸ್ ದವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಸೊ ನೇಷನ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನ ಮೌಲ್ಯವನ್ನ ತಯಾರ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಜಿಡಿಪಿ ಅನ್ನ ಕ್ಯಾಲ್ಕುಲೇಟ್ ಮಾಡೋರು ಯಾರಪ್ಪ ಅಂತಂದ ಹೇಳಿದ್ರೆ CSO ದವರು, ಸೆಂಟ್ರಲ್ ಸ್ಟಾಟಿಸ್ಟಿಕ್ ಆಫೀಸ್ ದವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡ್ತಾರ. ಸೊ ಯಾವುದ ಆಧಾರದ ಮೇಲೆ ಮಾಡ್ತಾರ ಅಂತಂದ ಹೇಳಿದ್ರೆ ಎರಡು ಪ್ರಕಾರ ಬರ್ತಾವ. ಒಂದ್ ಏನಂತಂದ ಹೇಳಿದ್ರೆ ಎಕನಾಮಿಕ್ ಆಕ್ಟಿವಿಟಿ ಆನ್ ಅಂದ್ರೆ ಫ್ಯಾಕ್ಟರ್ ಕಾಸ್ಟ್ ಮೇಲೆ, ಎಕನಾಮಿಕ್ ಆಕ್ಟಿವಿಟಿ ಅಂದ್ರೆ ಆರ್ಥಿಕ ಚಟುವಟಿಕೆಗಳು ಫ್ಯಾಕ್ಟರ್ ಕಾಸ್ಟ್ ಮೇಲೆ, ಆಮೇಲೆ ಇನ್ನೊಂದು ಎಕ್ಸ್ಪೆಂಡಿಚರ್ ಅಟ್ ಅ ಮಾರ್ಕೆಟ್ ಪ್ರೈಸ್ ಅಲ್ಲಿ. ಸೊ ಹಿಂಗ್ ಅಂದ್ರೆ ಏನು? ಸೊ ಗೊತ್ತಾಗ್ಲಿಲ್ಲಲ್ಲ. ಸೊ ಅದ್ರ ಬಗ್ಗೆ ಏನಂತಂದ್ರೆ ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ಸೊ ಇವತ್ರ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಲ್ಲ, ಬಟ್ ಆದ್ರೆ
ಸೊ ಅರ್ಥ ಮಾಡ್ಕೊಳ್ಳೋಣ. ಎಕನಾಮಿಕ್ ಆಕ್ಟಿವಿಟಿ, ಆರ್ಥಿಕ ಚಟುವಟಿಕೆಗಳು ಅಟ್ ಎ ಫ್ಯಾಕ್ಟರ್ ಕಾಸ್ಟ್ ಅಲ್ಲಿ ಹೆಂಗೆ? ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 8 ಕೈಗಾರಿಕಾ ವಲಯಗಳ ಮೇಲೆ ಏನಂತಂದ ಹೇಳಿದ್ರೆ, ಸೊ ಇದನ್ನ ಗಣನೆಗೆ ತಗೊಂತಾರ. ಒಂದು ಕೃಷಿ, ಅರಣ್ಯ ಮತ್ತು ಮೀನುಗಾರಿಕೆ, ಆಮೇಲೆ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಉತ್ಪಾದನೆ, ವಿದ್ಯುತ್, ಅನಿಲ, ನೀರು ಸರಬರಾಜು, ಉಪಯುಕ್ತ ಸೇವೆಗಳಾಗಿರ್ಬೋದು, ನಿರ್ಮಾಣ, ಕಟ್ಟಡ ನಿರ್ಮಾಣ, ಯಾವುದೇ ತರದ ಗವರ್ಮೆಂಟ್ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಆಮೇಲೆ ವ್ಯಾಪಾರ ಆಗಿರ್ಬೋದು, ಹೋಟೆಲ್ಲು, ಸಾರಿಗೆ. ಸೊ ಈ ತರ ಏನಂತಂದ ಹೇಳಿದ್ರೆ ಹಣಕಾಸು, ಸಾರ್ವಜನಿಕ ಆಡಳಿತ, ರಕ್ಷಣೆ ಮತ್ತು ಇತರೆ ಸೇವೆಗಳು. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 8 ವಲಯಗಳನ್ನ ತಗೊಂಡ್ ಬರ್ತಾರೆ. ಈ 8 ವಲಯಗಳಲ್ಲಿ ಫ್ಯಾಕ್ಟರ್ ಕಾಸ್ಟ್ ಎಷ್ಟಾಗಿದೆ, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಸೊ ಯಾವುದೇ ತಿಂಗ್ ಆಗಿರ್ಬೋದು, ಇವಾಗ ಏನಂತಂದ ಹೇಳಿದ್ರೆ ಉತ್ಪಾದನೆ ಆಗಿರ್ಬೋದು, ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಸೊ ಎಲ್ಲವನ್ನ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಗಣನೆಗೆ ತಗೊಂತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ಅಗ್ರಿಕಲ್ಚರ್ ಮತ್ತು ಫಸ್ಟ್ ಒನ್ಗೆ, ಸೊ ಫಾರೆಸ್ಟ್, ಫಿಶಿಂಗ್ ಏನಾಗಿದೆ ಅಂತಂದ ಹೇಳಿದ್ರೆ, ಸೊ ಇಷ್ಟೊಂದು ಏನಾಗಿದೆ ಜಿ ಡಿ ಪಿ ಕಲೆಕ್ಷನ್ ಆಗಿದೆ 1000, ಇಲ್ಲಿ ಎಷ್ಟಾಗಿದೆ ನೋಡ್ರಿ. ಆಮೇಲೆ ನೆಕ್ಸ್ಟ್ ಇಯರ್ ಇಷ್ಟಾಗಿದೆ, ಪ್ರೆಸೆಂಟ್ ಇಯರ್. ಸೊ ಈ ತರ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ತಾರೆ ಫ್ಯಾಕ್ಟರ್ ಕಾಸ್ಟ್ ಗಳ ಮೇಲೆ. ಸೊ ಇದೇನಂತಂದ ಹೇಳಿದ್ರೆ ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಏನಂತಂದ ಹೇಳಿದ್ರೆ ಮಾರುಕಟ್ಟೆ ಬೆಲೆ. ಅಂದ್ರೆ ಇವಾಗ ಏನಂತಂದ ಹೇಳಿದ್ರೆ ಮಾರುಕಟ್ಟೆ, ಇವಾಗ ನಾವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಸಿದ್ಧಪಡಿಸ್ಕೊಂಡು ಅದನ್ನ ಮಾರ್ಕೆಟ್ಗೆ ತಗೊಂಡೋಗ್ತೀವಿ. ಸೊ ಅಲ್ಲಿ ಮಾರುಕಟ್ಟೆ ಬೆಲೆ ಯಾವ ತರ ಇರುತ್ತೆ ಅದ್ರ ಮೇಲೆ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಎಕ್ಸ್ಪೆಂಡಿಚರ್ ಮೇಲೆ, ಸೊ ಜಿ ಡಿ ಪಿ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಉತ್ಪನ್ನ ಮತ್ತು ಸೇವೆಗಳ ಮೇಲಿನ ದೇಶೀಯ ವೆಚ್ಚ ಅಂತಂದ ಹೇಳ್ತೀವಿ. ಅಂದ್ರೆ ನಮ್ ಇನ್ಸೈಡ್, ನಮ್ಮ ದೇಶದ ಒಳಗಡೆ ಏನೇನ್ ಎಕ್ಸ್ಪೆಂಡಿಚರ್ ಆಗುತ್ತೆ, ಏನೇನ್ ವೆಚ್ಚ ಆಗುತ್ತೆ, ಸೊ ಅದ್ರ ಮೊತ್ತವನ್ನ ನಾವೇನಂತ ಕರಿತೀವಿ ಜಿ ಡಿ ಪಿ ಅಂತ ಕರಿತೀವಿ. ಅದರಲ್ಲಿ ಗೃಹ ಬಳಕೆ ವೆಚ್ಚ, ಆಮೇಲೆ ನಿವ್ವಳ ಹೂಡಿಕೆಗಳು ಬರ್ತಾವ ಅಂದ್ರೆ ಬಂಡವಾಳವನ್ನ ಹಾಕೋದು, ಆಮೇಲೆ ಸರ್ಕಾರದ ವೆಚ್ಚಗಳು ಬರ್ತಾವ, ರಫ್ತು ಆಮದುಗಳನ್ನ ಕಳೆಯೋದಿರುತ್ತೆ ಅದರಲ್ಲಿ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಜಿ ಡಿ ಪಿ ಅನ್ನ ಈ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಜಸ್ಟ್ ನೆನ್ಪಿಟ್ಕೊಳ್ಳೋಷ್ಟ ಯಾವ್ದ ಆಧಾರದ ಮೇಲೆ. ಸೊ ಅಂದ್ರೆ ಯಾವ ತರ, ಈ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಇವಾಗ ನಾವೇನ್ ನಾನೇನ್ ಮಾಡ್ತೀನಿ ಅಂತಂದ ಹೇಳಿದ್ರೆ, ಸೊ ನಮ್ಮ ಮನೇಲಿ ಏನೋ ಒಂದ್ ಕೆಲಸ ಹೇಳಿದಾರೆ, ಏನೋ ತಗೊಂಡ್ ಬಾ ಅಂತಂದ ಹೇಳಿದ್ರೆ, ನಾನು ಮಾರುಕಟ್ಟೆಗೆ ಹೋಗಿ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ, ಸೊ ಕೆಲವು ಸರಕುಗಳನ್ನ ತಗೊಂಡ್ ಬರ್ತೀನಿ. ನಾನು ಅಲ್ಲಿ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ದುಡ್ಡನ್ನ ಕೊಡ್ತೀನಿ, ಅಲ್ಲಿ ಮಾರುಕಟ್ಟೆ ಬೆಲೆ ಆಗತ್ತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಅಗ್ರಿಕಲ್ಚರ್ ಇಂದ ತಗೊಂಡ್ ಬಂದಿರ್ತಾರ. ಸೊ ಈ ತರ ಏನಂತಂದ ಹೇಳಿದ್ರೆ ಒಂದು ಒಂದು ಸೇವೆ ತರ ನಡೀತಾ ಹೋಗುತ್ತೆ. ಅಂದ್ರೆ ಸೇವೆ ಸರಕುಗಳು ಒಟ್ಟು ಮೌಲ್ಯ ಏನಂತಂದ ಹೇಳಿದ್ರೆ ಇಲ್ಲಿ, ಸೊ ಹಣದ ಏನಂತಂದ ಹೇಳಿದ್ರೆ ವರ್ಗಾವಣೆ ಆಗ್ತಾ ಇರುತ್ತೆ. ಇದು ಟೋಟಲ್ ಹಣದ ವರ್ಗಾವಣೆಯ ಮೊತ್ತವನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿ ಡಿ ಪಿ ಅಂತ ಕರಿತೀವಿ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಅಷ್ಟೇ. ಸೊ ಇವುಗಳ ಮೇಲೆ ನಮ್ಗೆ ಏನೇನ್ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ಅವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಫಸ್ಟ್ ಒನ್ ನೋಡ್ರಿ, ಫಾರ್ಮುಲಾ ಏನು ಜಿ ಡಿ ಪಿ ಕ್ಯಾಲ್ಕುಲೇಷನ್ ಮಾಡೋ ಫಾರ್ಮುಲಾ ಏನಂತಂದ ಹೇಳಿದ್ರೆ C+I+G+IX ಅಂತಂದ ಹೇಳ್ತೀವಿ. ಹಿಂಗಂದ್ರೆ ಏನು, ಫಸ್ಟ್ ಒನ್ ಏನಂತಂದ ಹೇಳಿದ್ರೆ ಕನ್ಸುಂಪ್ಷನ್ ವೆಚ್ಚ. ಸೊ ಅದಾದ ನಂತರ ಐ ಅಂತಂದ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಂತಂದ ಹೇಳ್ತೀವಿ, ಜಿ ಅಂತಂದ ಹೇಳಿದ್ರೆ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಆಮೇಲೆ IX ಅಂತಂದ ಹೇಳಿದ್ರೆ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ ಅಂತಂದ ಹೇಳಿದ್ರೆ ನಾನೊಂದು ಫ್ಯಾಕ್ಟ್ರಿ ಹಾಕ್ಬೇಕು, ಇವಾಗ ನಾನೊಂದು ಫ್ಯಾಕ್ಟ್ರಿ ಹಾಕಿದ್ದೀನಿ, ಯಾವುದೋ ಒಂದು ಎಕ್ಸೆಟ್ರಾ ಅಂತಂದ ಹೇಳ್ರಿ, ಎಕ್ಸ್ ಅನ್ನೋದು ಒಂದು ಏನಂತಂದ ಹೇಳಿ ನಾನು ಫ್ಯಾಕ್ಟ್ರಿ ಹಾಕಿದ್ದೀನಿ. ಸೊ ಇದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದೀನಿ ಅಂತಂದ ಹೇಳಿದ್ರೆ 200 ರೂಪೀಸ್ ಮಾಡಿದ್ದೀನಿ, ಇನ್ವೆಸ್ಟ್ಮೆಂಟ್ 200 ಮಾಡಿದ್ದೀನಿ. ಸೊ 200 ರೂಪಾಯಿ ಮಾಡಿದ್ದೀನಿ, ಅದಾದ್ಮೇಲೆ ನನ್ನ ಕನ್ಸುಂಪ್ಷನ್ ಎಷ್ಟಾಗಿದೆ, ವೆಚ್ಚ ಎಷ್ಟಾಗಿದೆ ಅಂತಂದ ಹೇಳಿದ್ರೆ 100 ರೂಪೀಸ್ ವೆಚ್ಚ ಆಗಿದೆ. ಎಷ್ಟು ವೆಚ್ಚ ಆಗುತ್ತೆ, ಸೊ 100 ರೂಪೀಸ್ ಆಗುತ್ತೆ. ಅದಾದ ನಂತರ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಟೋಟಲ್ ಯಾವುದೇ ತರದ ಸೇವೆಗಳನ್ನ ಹಿಡ್ಕೊಂಡು ಗವರ್ಮೆಂಟ್ ಇಂದ ಎಕ್ಸ್ಪೆಂಡಿಚರ್ ಎಷ್ಟಾಗಿದೆ ಅಂದ್ರೆ 100 ರೂಪೀಸ್ ಆಗಿದೆ ಅಂತ ಅನ್ಕೊಳ್ರಿ. ಆಮೇಲೆ ನಾನು ಖರೀದಿ ಮಾಡಿರೋ ವಸ್ತುಗಳೇನಿರ್ತಾವಲ್ಲ, ಸೊ ಇಂಪೋರ್ಟ್ ಆಗಿರ್ಬೋದು, ಆಮೇಲೆ ಎಕ್ಸ್ಪೋರ್ಟ್ ಆಗಿರ್ಬೋದು, ನಾನು ರಫ್ತು ಮಾಡೋದಾಗಿರ್ಬೋದು, ಆಮೇಲೆ ತಗೊಂಡು ಬರೋದಾಗಿರ್ಬೋದು, ಇವೆಲ್ಲ ಸೇರಿ ಅಂತಂದ್ರೆ 100 ರೂಪೀಸ್ ಆಗಿದೆ ಅನ್ಕೊಟ್ರೆ 100 100. ಸೊ ಈ ತರ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ 400 ಆಗುತ್ತೆ. ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಮತ್ತು ಇಂಪೋರ್ಟ್ಸ್ ಗಳನ್ನ ಕಡಿದಾಗ 0 ಆಗುತ್ತೆ. ಟೋಟಲ್ ಏನಂತಂದ ಹೇಳಿದ್ರೆ 400 ರೂಪೀಸ್ ಆಗುತ್ತೆ. ಸೊ ಈ 400 ರೂಪೀಸ್ ಏನಪ್ಪ ಅಂತಂದ ಹೇಳಿದ್ರೆ ಜಿ ಡಿ ಪಿ ಅಂತಂದ ಹೇಳ್ತೀವಿ. ಟೋಟಲ್ ಮೊತ್ತವನ್ನ ನಾವೇನಂತ ಕರಿತೀವಿ ಜಿ ಡಿ ಪಿ ಅಂತ ಕರಿತೀವಿ. ಇದೇನು, ಸೊ ಇದು ನಂದಾಯ್ತು. ಸೊ ಈ ತರ ಏನಂತಂದ ಹೇಳಿದ್ರೆ ಟೋಟಲ್ ಆಗಿ ನಮ್ಮ ಭಾರತ ದೇಶದ ಏನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಈ ತರ, ಸೊ ಅದನ್ನ ಟೋಟಲ್ ಜಿ ಡಿ ಪಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ನೋಡ್ರಿ, ಸೊ ಜಿ ಡಿ ಪಿ ಅಂತ ಬಂದಾಗ ಜಿ ಡಿ ಪಿ ಅನ್ನ ಒಂದು ಬೇಸ್ ಇಯರ್ ಇಂದ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ಪ್ರೈಸ್ ಕಟ್ಬೇಕಲ್ಲ, ಸೊ ಯಾವ್ದಾದ್ರು, ಸೊ ಒಂದು ಸರಕಿಗೆ ಏನಂತಂದ ಹೇಳಿದ್ರೆ ಒಂದು ಪ್ರೈಸ್ ಕಟ್ಬೇಕಾಗತ್ತೆ, ಅದಕ್ಕೊಂದು ಬೇಸ್ ಇಯರ್ ಬೇಕಾಗತ್ತೆ. ಆ ಬೇಸ್ ಇಯರ್ ಯಾವ್ದಪ್ಪ ಅಂತಂದ ಹೇಳಿದ್ರೆ 2011 ಮತ್ತು 2012 ಏನ್ ಮಾಡ್ತೀವಿ ಬೇಸ್ ಇಯರ್ ಅಂತ ತಗೊಂತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ಸ್ ಗಳನ್ನ ಕೇಳಿದರೆ. ಇವಾಗ ಇಲ್ಲಿಂದ ಏನಂತಂದ ಹೇಳಿದ್ರೆ ಇಲ್ಲಿವರೆಗೂ ಕ್ವಶನ್ಸ್ ಗಳನ್ನ ಕೇಳಿರುತ್ತೆ ಯಾವ್ಯಾವ್ದ್ರ ಮೇಲೆ, ಪ್ರೀವಿಯಸ್ ಇಯರ್, ಸೊ ಎಲ್ಲಾ ಎಕ್ಸಾಮ್ಸ್ ಗಳಲ್ಲಿ. ಆಮೇಲೆ ಪ್ರೀವಿಯಸ್ ಇಯರ್ದು ಬೇಸ್ ಇಯರ್ ಎಷ್ಟಾಗಿತ್ತು, 2004 ರಿಂದ 2005 ಪ್ರೀವಿಯಸ್ ಇಯರ್, 2010 ಹಿಂದೆ. ಸೊ ಅದಾದ್ರೆ ಇನ್ ಕ್ಯಾಲ್ಕುಲೇಷನ್ ಮಾಡೋರು ಯಾರು, ನಾನಾಗ್ಲೇ ಹೇಳಿದೆ CSO ದವರು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ದವರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಜಿ ಡಿ ಪಿ ಅನ್ನ. ಆಮೇಲೆ ವರ್ಲ್ಡ್ ವೈಡ್, ನಾನಾಗ್ಲೇ ಹೇಳಿದಲ್ಲ ಒಂದು ಮಾರ್ಕೆಟ್ ಪ್ರೈಸ್, ಆಮೇಲೆ ಇನ್ನೊಂದ್ ಏನಂತಂದ ಹೇಳಿದ್ರೆ ಗ್ರಾಸ್ ವ್ಯಾಲ್ಯೂಯೇಷನ್ ಅಂತ ಬರುತ್ತೆ. ಇದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಮಾಡ್ತೀನಿ. ಸೊ ಒಂದೊಂದು ಟಾಪಿಕ್ ಗಳನ್ನ ತುಂಬಾ ಡೀಟೇಲ್ ಆಗಿ ಮಾಡ್ತಾ ಹೋಗ್ತೀನಿ. ವರ್ಲ್ಡ್ ವೈಡ್ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ಪ್ರೈಸ್, ಆಮೇಲೆ
GBML ಮಾಡ್ತಾರೆ, GDP ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾರ. ಸೊ ಇದ್ರ ಬಗ್ಗೆ ನೀವು ಇವಾಗ ಟೆನ್ಷನ್ ತಗೊಳಕ್ ಹೋಗ್ಬಿಟ್ರಿ, ನಾನು ಏನಂತಂದಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಮಾಡ್ತೀನಿ. ಸೊ ನೆಕ್ಸ್ಟ್ ನೋಡ್ರಿ, ನಮ್ಮ ಇಂಡಿಯಾದಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿವರೆಗೆ ಏನಂತಂದ ಹೇಳಿದ್ರೆ GDP ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ನಮ್ಮ ಇಂಡಿಯಾವನ್ನ ತಗೊಂಡಾಗ 1991ಕ್ಕಿಂತ ಹಿಂದೆ ಸೊ ನಮ್ಮ ಭಾರತ ದೇಶ ಏನಾಗಿತ್ತು ಅಂತಂದ ಹೇಳಿದ್ರೆ ಮುಕ್ತ ಅಂತಂದು ಹೇಳ್ತೀವಿ, ಕ್ಲೋಸ್ಡ್ ಎಕನಾಮಿ ಅಂತಂದು ಹೇಳ್ತೀವಿ. ಕ್ಲೋಸ್ಡ್ ಎಕನಾಮಿ ಇತ್ತು, ಯಾವುದೇ ದೇಶದ ಜೊತೆಗೆ ಏನಂತಂದ ಹೇಳಿದ್ರೆ ವ್ಯಾಪಾರ ಸಂಬಂಧವನ್ನ ಹೊಂದಿರಲಿಲ್ಲ. ಸೊ ನಮ್ಮ ಜೊತೆಗೆ ಯಾವುದೇ ದೇಶದವರು ಏನಂತಂದ ಹೇಳಿದ್ರೆ ವ್ಯಾಪಾರ ಸಂಬಂಧವನ್ನ ಹೊಂದಿರಲಿಲ್ಲ ಯಾವಾಗ ಅಂತಂದ ಹೇಳಿದ್ರೆ 1990ಕ್ಕಿಂತ ಹಿಂದೆ. ಸೊ ಅದಾದ ನಂತರ 1991ರಲ್ಲಿ ಏನಾಗತ್ತೆ ಅಂತಂದ ಹೇಳಿದ್ರೆ ನಮ್ಮ ಭಾರತದಲ್ಲಿ ಒಂದು ಕ್ರಾಂತಿನೇ ಉಂಟಾಗತ್ತ. ಆ ಕ್ರಾಂತಿ ಯಾವ್ದಪ್ಪ ಅಂತಂದ ಹೇಳಿದ್ರೆ LPG ಅಂತಂದ ಹೇಳ್ತೀವಿ. ಅದನ್ನ ಮಾಡಿದವ್ರು ಯಾರಂತಂದ ಹೇಳಿದ್ರೆ PV ನರಸಿಂಹರಾವ್ ಅವರು, ಆಮೇಲೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. LPG ಅಂದ್ರೆ ಏನು? LPG ಅಂತಂದ ಹೇಳಿದ್ರೆ ಲಿಬರಲೈಸೇಷನ್, ಅದಾದ ನಂತರ ಪ್ರೈವೇಟೈಸೇಷನ್, ಆಮೇಲೆ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಹಿಂಗಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ ಒಂದೇ ವರ್ಡ್ ಅಲ್ಲಿ ಏನಂತಂದ ಹೇಳಿದ್ರೆ, ಸಿಂಪಲ್ ಆಗಿ ಇವಾಗ ಏನಂತಂದ ಹೇಳಿದ್ರೆ ನೀವು ನೋಡಿರ್ಬೋದು ಬೇರೆ ಬೇರೆ ದೇಶಗಳಿಂದ ಎಷ್ಟೋ ಕಂಪ್ನಿಗಳು ಬಂದ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿದ್ದಾವೆ. ಅಂದ್ರೆ ನಾವೇನ್ ಮಾಡ್ಬೋದು, ಭಾರತೀಯರಾಗಿ ಬೇರೆ ದೇಶದವರದೊಂದಿಗೆ ವ್ಯಾಪಾರ ಮಾಡ್ಬೋದು, ಬೇರೆ ದೇಶದವರು ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದೊಂದಿಗೆ ವ್ಯಾಪಾರ ಮಾಡ್ಬೋದು. ಆಮೇಲೆ ನಾವೇನಂತಂದ ಹೇಳಿದ್ರೆ ಬೇರೆ ದೇಶಗಳ ಹೋಗಿಬಿಟ್ಟು ಅಲ್ಲಿ ಏನಂತಂದ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಆಮೇಲೆ ಬೇರೆ ದೇಶದವ್ರು ಏನಂತಂದ ಹೇಳಿದ್ರೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೋದು. ಈ ತರ ಏನಂತಂದ ಹೇಳಿದ್ರೆ ಎಲ್ರ ಜೊತೆಗೆ ಸೊ ವ್ಯಾಪಾರ ಸಂಬಂಧವನ್ನ ಏನಂತಂದ ಹೇಳಿದ್ರೆ ಮಾಡೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಜಾಗತೀಕರಣ. ಆಮೇಲೆ ಖಾಸಗೀಕರಣ ಅಂತಂದ ಹೇಳಿದ್ರೆ ಕೆಲವೊಂದು ಏನಂತಂದ ಹೇಳಿದ್ರೆ ಸರ್ಕಾರದ ಏನಂತಂದ ಹೇಳಿದ್ರೆ ಕಂಪ್ನೀಸ್ ಇರ್ತಾವ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿರ್ಬೋದು, ಫಾರ್ ಎಕ್ಸಾಂಪಲ್ ಇಸ್ರೋ ಏನಂತಂದ ಹೇಳಿದ್ರೆ ಗವರ್ಮೆಂಟ್ ಇದೆ. ಇವಾಗ ನೋಡಿರ್ಬೋದು HAL, ಅದಾದ ನಂತರ DRDO, ಸೊ ಅದಾದ ನಂತರ ಕೆಲವು ರೈಲ್ವೆ ಬರುತ್ತೆ. ಸೊ ರೈಲ್ವೆಗಳನ್ನ ಏನ್ ಮಾಡ್ತಿದಾರೆ ಅಂದ್ರೆ ಖಾಸಗೀಕರಣ ಮಾಡ್ತಿದಾರ. ಸೊ ನೀವು ಕೇಳಿರ್ಬೋದು ಇವುಗಳನ್ನ ಏನಂತಂದ ಹೇಳಿದ್ರೆ ಖಾಸಗಿ ಮಾಲೀಕತ್ವಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹಸ್ತಾಂತರ ಮಾಡ್ತಾರೆ. ಲಿಬರಲೈಸೇಷನ್ ಅಂತಂದ ಹೇಳಿದ್ರೆ ಉದಾರೀಕರಣ. ಸೊ ಎಲ್ಲ ಏನಂತಂದ ಹೇಳಿದ್ರೆ ಎಲ್ಲಾ ಚಟುವಟಿಕೆಗಳನ್ನ, ಎಲ್ಲಾ ಸೆಕ್ಟರ್ಗಳನ್ನ ಸೊ ಸೇಮ್ ಏನ್ ಮಾಡೋದು ಅಂತಂದ ಹೇಳಿದ್ರೆ ಉನ್ನತಿಯನ್ನ ಮಾಡೋದು, ಡೆವಲಪ್ಮೆಂಟ್ ಮಾಡೋದು ಅಂತಂದ ಹೇಳ್ತೀವಿ. LPG, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್, ಸಿಂಪಲ್ ಆಗಿ ಹೇಳ್ಬೇಕಂತಂದ ಹೇಳಿದ್ರೆ. ಸೊ ನೆಕ್ಸ್ಟ್ ಒಂದ್ ನೋಡ್ರಿ, ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಮ್ದು ಆರ್ಥಿಕ ವರ್ಷ ಫಿಸ್ಕಲ್ ಇಯರ್ ಯಾವ್ದು ಅಂತಂದ ಹೇಳ್ತಾರೆ. ಯಾವ್ದಂತಂದ ಹೇಳಿದ್ರೆ 1 April 1 31 March ವರೆಗೂ. ಸೊ 1 April ಇಂದ ಏನಂತಂದ ಹೇಳಿದ್ರೆ 31 March ವರೆಗೂ ಏನ್ ಮಾಡ್ತೀವಿ, ಇದನ್ನ ಆರ್ಥಿಕ ವರ್ಷ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ಎಷ್ಟಿದೆಯಪ್ಪ ಅಂತಂದ ಹೇಳಿದ್ರೆ 138 ಕೋಟಿ ಇತ್ತು. ಎಷ್ಟೈತಪ್ಪ ಅಂತಂದ ಹೇಳಿದ್ರೆ ಇವಾಗ ಸೊ 138 ಕೋಟಿ ಇತ್ತು. ಆಮೇಲೆ ನಮ್ಮ GDP ಎಷ್ಟಿದೆ ಅಂತಂದ ಹೇಳಿದ್ರೆ 3.5 trillion ಇದೆ. ಸೊ ನಮ್ಮ GDP ಎಷ್ಟಿದೆ ಅಂತಂದ ಹೇಳಿದ್ರೆ ಟೋಟಲ್ 3.5 trillion ಇದೆ. ಸೊ ಅದು ಟೋಟಲ್ ಆಗಿ ವರ್ಲ್ಡ್ ಅಲ್ಲಿ ಎಷ್ಟನೇ ರ್ಯಾಂಕ್ ಅಲ್ಲಿ ಇದೆ ಅಂತಂದ ಹೇಳಿದ್ರೆ 5th ಅಲ್ಲಿ ಇದೆ. ಸೊ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿ ನಮ್ಮ ಭಾರತದ ಆರ್ಥಿಕತೆ ಐತೆ. ಸೊ 1ನೇ ಸ್ಥಾನದಲ್ಲಿ ಯಾವ್ದೈತೆ ಅಂತಂದ ಹೇಳಿ ಅದು ನಿಮ್ಗೆ ಕ್ವಶನ್. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಮತ್ತೇನೇನ್ ಕ್ವಶನ್ಸ್ ಗಳನ್ನ ಕೇಳಿದಾರ ಅಂತಂದ ಹೇಳಿ, ನೆಕ್ಸ್ಟ್ ಏನೇನು ಕ್ವಶನ್ಸ್ ಗಳನ್ನ ಕೇಳಿದಾರ ಅಂತಂದ ಹೇಳಿದ್ರೆ, ಸೊ ಇವಾಗ ನಾವು ಹೇಳಿದ್ವಿ 1991ರಲ್ಲಿ ಸರ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಆಯ್ತು. ಅದಾದ ನಂತರ ಬೇರೆ ಬೇರೆ ದೇಶಗಳೊಂದಿಗೆ ಏನಾಗತ್ತೆ ಅಂತಂದ ಹೇಳಿದ್ರೆ ಸೊ ವ್ಯಾಪಾರ ವಹಿವಾಟುಗಳನ್ನ ಇಟ್ಕೊಂತ, ಆಮೇಲೆ FDI ಅಂತ ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದ ಹೇಳ್ತೀವಿ. ಸೊ ಈ ತರ ಏನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಆರ್ಥಿಕತೆಯಲ್ಲಿ ಮುಂದುವರಿಯೋಕ್ ಸ್ಟಾರ್ಟ್ ಆಯ್ತು. ಸೊ ಮುಂದುವರಿಯೋಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಒಂದು ದೇಶ ಆರ್ಥಿಕವಾಗಿ ಮುಂದುವರಿತಾ ಇದೆ ಅಂತಂದ ಹೇಳಿದ್ರೆ, ಸೊ ಅಲ್ಲಿ ಏನಂತಂದ ಹೇಳಿದ್ರೆ ಕನ್ಸುಮ್ಷನ್ ಆಫ್ ಎನರ್ಜಿ ಅಂತಂದ ಹೇಳ್ತೀವಿ, ಎನರ್ಜಿ ಬೇಕಾಗತ್ತೆ ಜಾಸ್ತಿ. ಸೊ ಹೌದಲ್ಲ, ಸೊ ಯಾವುದೇ ಸರಕುಗಳನ್ನ ಅಥವಾ ಸೇವೆಗಳನ್ನ ಉತ್ಪಾದನೆ ಮಾಡ್ಬೇಕಂತಂದ ಹೇಳಿದ್ರೆ, ಅಥವಾ ಸೊ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಾವು ಸ್ಥಳಾಂತರ ಮಾಡ್ಬೇಕು ಅಂತಂದ ಹೇಳಿದ್ರೆ, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂತಂದ ಹೇಳಿದ್ರೆ ಎನರ್ಜಿ ಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಎಲ್ಲಾ ಏನಂತಂದ ಹೇಳಿದ್ರೆ ಇಂಡಸ್ಟ್ರಿಗಳು ರನ್ ಆಗ್ತಿರೋದು ಯಾವ್ದ್ರ ಮೇಲೆ ಇವಾಗ? ಎಸ್, ಎನರ್ಜಿ ಮೇಲೆ ಏನಂತಂದ ಹೇಳಿದ್ರೆ ರನ್ ಆಗ್ತಿದೆ. ಅದ್ರಲ್ಲೂ ವರ್ಲ್ಡ್ ಅಲ್ಲಿ ಅತಿ ಹೆಚ್ಚು ಎನರ್ಜಿಯನ್ನ ಕನ್ಸುಮ್ಷನ್ ಮಾಡೋ ದೇಶಗಳು ಯಾವ ಅಂತಂದ ಹೇಳಿದ್ರೆ, ಫಸ್ಟ್ USA ಅಂತಂದ ಹೇಳ್ತೇವೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೆಕೆಂಡ್ ಚೀನಾ. ಥರ್ಡ್ ಯಾವ್ದಿದೆ ಅಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ ಐತೆ. ಅದು ಏನಂತಂದ ಹೇಳಿದ್ರೆ ಪ್ರೈಮರಿ ಎನರ್ಜಿಗಳಲ್ಲಿ. ಪ್ರೈಮರಿ ಎನರ್ಜಿ ಅಂತ ಏನಂತಂದ ಹೇಳಿದ್ರೆ ನೇಚರ್ ಇಂದ, ಅಂದ್ರೆ ನ್ಯಾಚುರಲ್ ಎನರ್ಜಿ ಅಂತ ಹೇಳ್ತೀವಿ, ಅಂದ್ರೆ ನೈಸರ್ಗಿಕವಾಗಿ ಉತ್ಪಾದನೆ ಆಗುವ ಎಲ್ಲಾ ಎನರ್ಜಿಯನ್ನ ನಾವು ಪ್ರೈಮರಿ ಎನರ್ಜಿ ಅಂತ ಹೇಳ್ತೀವಿ. ಫಸ್ಟ್ ಫಾರ್ ಎಕ್ಸಾಂಪಲ್ ಯಾವ್ಯಾವುದು? ಕೋಲ್, ಕಲ್ಲಿದ್ದಲು ಅಂತಂದ ಹೇಳ್ತೀವಿ, ಪೆಟ್ರೋಲಿಯಂ ಅಂತಂದ ಹೇಳ್ತೀವಿ, ಗಾಳಿ ಶಕ್ತಿ, ಜಲಶಕ್ತಿ. ಸೊ ವಾಟ್ ಎವರ್ ಬರುತ್ತೆ, ಸೊ ಹುಮನ್ ಏನಂತಂದ ಹೇಳಿದ್ರೆ ಆಕ್ಟಿವಿಟಿ ಇಲ್ಲದೆ, ಸೊ ಅವುಗಳನ್ನೆಲ್ಲ ಏನಂತಂದ ಹೇಳಿದ್ರೆ ಪ್ರೈಮರಿ ಎನರ್ಜಿ ಹೇಳ್ತೀವಿ. ಇದ್ರಲ್ಲಿ ಕನ್ಸುಮ್ಷನ್ ಮಾಡೋದು, ಸೊ ಅತಿ ಹೆಚ್ಚು ಕನ್ಸುಮ್ಷನ್ ಯಾವ್ದು ಮಾಡ್ಕೊಳತ್ತ? ಫಸ್ಟ್ USA ಮಾಡ್ಕೊಳ್ತಾ, ಸೆಕೆಂಡ್ ಚೀನಾ, ಆಮೇಲೆ ಥರ್ಡ್ ಇಂಡಿಯಾ ಅಂತ ಹೇಳ್ತೀವಿ. ನೋಡ್ರಿ, ಸೊ ಕನ್ಸುಮ್ಷನ್ ಮಾಡ್ತಾ ಇರೋದ್ರಿಂದ, ಪ್ರೈಮರಿ ಎನರ್ಜಿಯನ್ನ ಜಾಸ್ತಿ ಕನ್ಸುಮ್ಷನ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನಂತಂದ ಹೇಳಿದ್ರೆ ಸೊ ವಾಯು ಮಾಲಿನ್ಯನು ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರೆ, ಅತಿ ಹೆಚ್ಚು ವಾಯು ಮಾಲಿನ್ಯ ಚೀನಾ, ಇಂಡಿಯಾ, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇಲ್ಲೇ ಏನಂತಂದ ಹೇಳಿದ್ರೆ ವಾಯು ಮಾಲಿನ್ಯ ಜಾಸ್ತಿ ಐತೆ.
ಆಮೇಲೆ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಭಾರತ ದೇಶ ಅತಿ ಹೆಚ್ಚು ಎನರ್ಜಿಯನ್ನ ಸೊ ಯಾವುದ್ರಿಂದ ತಗೊಳತ್ತ ಅಥವಾ ಯಾವ್ದ್ರಿಂದ ಕನ್ಸುಮ್ಷನ್ ಮಾಡ್ಕೊಳತ್ತ, ಯಾವ ಸೆಕ್ಟರ್ ಇಂದ ಅಂತಂದ ಹೇಳ್ತೇವೆ ಅಂದ್ರೆ ಯಾವ ಭಾಗದಿಂದ ಅಂದ್ರೆ ಯಾವ ಎನರ್ಜಿ ಸಂಪನ್ಮೂಲಗಳಿಂದ ಅಂತಂದ ಹೇಳಿದ್ರೆ ಜಾಸ್ತಿ ಕಲ್ಲಿದ್ದಲಿಂದ ಅತಿ ಹೆಚ್ಚು ಏನಂತಂದ ಹೇಳಿದ್ರೆ ಎನರ್ಜಿಯನ್ನ ಕನ್ಸುಮ್ಷನ್ ಮಾಡ್ಕೊಳ್ಳೋದು ಇಲ್ಲಿಂದ ಕಲ್ಲಿದ್ದಲಿಂದ. ಸೆಕೆಂಡ್ ಒನ್ ಎಲ್ಲಿಂದ ಅಂತಂದ ಹೇಳಿದ್ರೆ ತೈಲದಿಂದ, ಸೊ ಪೆಟ್ರೋಲಿಯಂ ಡಿಸೈಲು ನ್ಯಾಚುರಲ್ ಎನರ್ಜಿ ಯಾವ್ದಾದ್ರು ಆಗಿರ್ಬೋದು, ಫಸ್ಟ್ ಕಲ್ಲಿದ್ದಲಿಂದ, ಸೆಕೆಂಡ್ ಏನಂತಂದ ಹೇಳಿದ್ರೆ ತೈಲದಿಂದ. ಟೋಟಲ್ ಇವೆರಡು ಹಿಡ್ಕೊಂಡು 85% ಪ್ರೈಮರಿ ಎನರ್ಜಿಯನ್ನ ಸೊ ನಮ್ಮ ಭಾರತ ದೇಶ ಕನ್ಸುಮ್ಷನ್ ಮಾಡ್ಕೊಳತ್ತ, ಉಪಯೋಗ ಮಾಡ್ಕೊಳತ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಅತಿ ಹೆಚ್ಚು GDP ಅನ್ನ ಕಟ್ಟುವ ದೇಶಗಳ್ಯಾವು, ಸಾರಿ ರಾಜ್ಯಗಳ್ಯಾವು ನಮ್ಮ ಭಾರತದ GDP ಅಂತ ಬಂದಾಗ. ಸೊ ಒಟ್ಟು GDP ಅಲ್ಲಿ ಯಾವ ರಾಜ್ಯದ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಮೊದಲನೇ ಪಾತ್ರದಲ್ಲಿ ಐತೆ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಫಸ್ಟ್ ಯಾವುದು? ಮಹಾರಾಷ್ಟ್ರ. ಸೆಕೆಂಡ್ ಒನ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ತಮಿಳ್ನಾಡು ಅಂತಂದು ಹೇಳ್ತೀವಿ. ಥರ್ಡ್ ಒನ್ ಉತ್ತರ ಪ್ರದೇಶ, ಆಮೇಲೆ ಫೋರ್ತ್ ಒನ್ ಗುಜರಾತ್ ಅಂತಂದು ಹೇಳ್ತೀವಿ, ಫಿಫ್ತ್ ಒನ್ ಕರ್ನಾಟಕ, ಆಮೇಲೆ ಸಿಕ್ಸ್ತ್ ಒನ್ ಏನಂತಂದು ಹೇಳಿದ್ರೆ ವೆಸ್ಟ್ ಬೆಂಗಾಲ್. ಸೊ ಇಷ್ಟೇ ಆರು ರಾಜ್ಯಗಳನ್ನ ಸೇರಿಸಿದ್ರೆ 50% ಮೇಲ್ಗಡೆ ಏನಂತಂದು ಹೇಳಿದ್ರೆ GDP ಅನ್ನ ಕಟ್ತಾ ಇವೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ, ಫಸ್ಟ್ ಏನಂತಂದು ಹೇಳಿದ್ರೆ ಮಹಾರಾಷ್ಟ್ರ, ಸೆಕೆಂಡ್ ತಮಿಳುನಾಡು, ಥರ್ಡ್ ಉತ್ತರ ಪ್ರದೇಶ, ಆಮೇಲೆ ಕರ್ನಾಟಕ ಬಂದಾಗ ಎಷ್ಟನೇ ಸ್ಥಾನದಲ್ಲಿ ಐತೆ ಅಂತಂದು ಹೇಳಿದ್ರೆ ಫಿಫ್ತ್ ಪ್ಲೇಸ್ ಅಲ್ಲಿ ಐತೆ ಅಂತಂದು ಹೇಳ್ರಿ. ಸೊ ಅದಾದ್ರೆ ಇನ್ನೊಂದು ಪಾಯಿಂಟ್ ಅನ್ನ ಕೇಳ್ತಾರೆ, ಅತಿ ಹೆಚ್ಚು ಏನಂತಂದು ಹೇಳಿದ್ರೆ ದಕ್ಷಿಣ ಭಾರತದಿಂದಾನೇ ಏನಾಗತ್ತೆ ಅಂತಂದು ಹೇಳಿದ್ರೆ ಸೊ GDP ಕಲೆಕ್ಟ್ ಆಗುತ್ತೆ. ಅತಿ ಹೆಚ್ಚು GDP ನಮ್ಮ ದಕ್ಷಿಣ ಭಾರತದಿಂದ ನಮ್ಮ ಭಾರತ ದೇಶಕ್ಕೆ ಕಲೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಯಾವ ಸೆಕ್ಟರ್ಸ್ ಗಳಿಂದ, ಯಾವ ವಲಯಗಳಿಂದ ಅತಿ ಹೆಚ್ಚು GDP ಅನ್ನ ಕಲೆಕ್ಟ್ ಆಗತ್ತೆ ಅಂತಂದ್ರೆ, ಸೊ ಟೋಟಲ್ ಆಗಿ ಮೂರು ವಲಯಗಳು ಬರ್ತಾವ. ಇವು ನಾಲ್ಕನೇ ವಲಯ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಬಿಡ್ರಿ. ಮೂರು ವಲಯ ಅಂತಂದ ಹೇಳಿದ್ರೆ ಸೇವಾ ವಲಯದಿಂದ ನಮ್ಮ ಭಾರತ ದೇಶಕ್ಕೆ ಅತಿ ಹೆಚ್ಚು ಏನಂತ ಹೇಳಿದ್ರೆ GDP ಸಿಗುತ್ತೆ. ಆಮೇಲೆ ಸೆಕೆಂಡ್ ಏನಂತಂದ ಹೇಳಿದ್ರೆ ಸೊ ಇಂಡಸ್ಟ್ರಿಯಲ್ ಅಂತಂದ ಹೇಳ್ತೀವಿ, ಥರ್ಡ್ ಅಗ್ರಿಕಲ್ಚರ್ ವಲಯ. ಸೊ ಅತಿ ಹೆಚ್ಚು ಯಾವ ವಲಯದಿಂದ ಅಂತ ಹೇಳಿದ್ರೆ ಸೇವಾ ವಲಯ, ಸರ್ವಿಸ್ ಸೆಕ್ಟರ್ ಅಂತಂದು ಹೇಳ್ತೀವಿ. ಸೊ ಆಮೇಲೆ ಇನ್ನೊಂದೇನಂತಂದ ಹೇಳಿದ್ರೆ ಯಾವ ಕಾಂಪೋನೆಂಟ್ಸ್ ಗಳಿಂದ ಜಾಸ್ತಿ ನಮಗೆ GDP ಕಲೆಕ್ಟ್ ಆಗುತ್ತೆ, ಯಾವ್ದ್ರಿಂದ ಆಗತ್ತೆ ಅಂತಂದ ಹೇಳಿದ್ರೆ ಗೃಹ ಬಳಕೆಯಿಂದ, ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಇಂದ. ಯಾವ ವೆಚ್ಚದಿಂದ ಆಗತ್ತೆ ಅಂತಂದ ಹೇಳಿದ್ರೆ ಗೃಹ ಬಳಕೆ ವೆಚ್ಚದಿಂದ. ಸೊ ಅತಿ ಹೆಚ್ಚು ನಮಗೆ GDP ಕಲೆಕ್ಷನ್ ಆಗತ್ತೆ ನೋಡ್ರಿ, ಅತಿ ಹೆಚ್ಚು ಗೃಹ ಬಳಕೆಯಿಂದ. ಯಾಕಂತಂದ ಹೇಳಿದ್ರೆ ಪಾಪ್ಯುಲೇಷನ್ ಜಾಸ್ತಿ ಇದೆ. ಸೊ ಅದಾದ ನಂತರ ಗವರ್ಮೆಂಟ್ ಕನ್ಸಂಪ್ಷನ್ ಇಂದ, ಅದಾದ ನಂತರ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಆಮೇಲೆ ಎಕ್ಸ್ಪೋರ್ಟ್ ಇಂಪೋರ್ಟ್ಸ್ ಆ ತರ ಬರ್ತಾವ. ಸೊ ಗೃಹ ಬಳಕೆ ವೆಚ್ಚದಿಂದ ಅನ್ಕೊಡ್ರಿ. ಸೊ ಅದೇ ರೀಸನ್ ಗೋಸ್ಕರ ಏನಂತಂದ ಹೇಳಿದ್ರೆ ಕೊರೋನಾ ಟೈಮ್ ಅಲ್ಲಿ ನಮ್ಮ GDP ಸೊ ಕುಸಿತ ಕಂಡಿಲ್ಲ, ಅಷ್ಟೊಂದು ಸ್ವಲ್ಪ ಕಂಡಿದೆ. ಯಾಕಂತ ಹೇಳಿದ್ರೆ 60% ಗೃಹ ಬಳಕೆ ವೆಚ್ಚದಿಂದ ಆಗೋದ್ರಿಂದ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ ಇಲ್ಲಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನಮ್ಮ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತದ ಸ್ಥಾನ ಎಷ್ಟಿದೆ ಅಂತ ಹೇಳಿದ್ರೆ 131ನೇ ಪ್ಲೇಸ್ ಅಲ್ಲಿ ಐತೆ. ಸೊ ಇವುಗಳನ್ನ ಡೈರೆಕ್ಟ್ ಆಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಆಮದು ಮತ್ತು ರಫ್ತು ಅಂತಂದು ಹೇಳ್ತೀವಿ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ಅಂತಂದು ಹೇಳ್ತೀವಿ. ಎಕ್ಸ್ಪೋರ್ಟ್ಸ್ ಅಂತ ಬಂದಾಗ ರಫ್ತು, ಎಕ್ಸ್ಪೋರ್ಟ್ಸ್ ಅಂತ ಬಂದಾಗ ರಫ್ತು. ಅತಿ ಹೆಚ್ಚು ಎಕ್ಸ್ಪೋರ್ಟ್ಸ್ ಮಾಡೋ ಸರಕುಗಳು ಯಾವ್ಯಾವ ಅಂತಂದು ಹೇಳ್ತೀವಿ. ಸೊ ಯಾವ್ದ್ರಲ್ಲಿ ಅತಿ ಹೆಚ್ಚು ಸರಕುಗಳನ್ನ ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಭಾರತ ದೇಶದಿಂದ ಸೊ ಬೇರೆ ದೇಶಗಳಿಗೆ, ಭಾರತ ದೇಶದಿಂದ ಬೇರೆ ದೇಶಗಳಿಗೆ ನಾವು ಏನ್ ರಫ್ತು ಮಾಡ್ತೀವಿ ಸೊ ಅದನ್ನ ಎಕ್ಸ್ಪೋರ್ಟ್ ಅಂತಂದು ಹೇಳ್ತೀವಿ. ರಫ್ತು ಅಥವಾ ಎಕ್ಸ್ಪೋರ್ಟ್ ಅಂದ್ರೆ ಮಾರೋದು. ಸೊ ಅದ್ರ ಯಾವ್ದ್ರಲ್ಲಿ ಸೆಕ್ಟರ್ ಅಲ್ಲ ಅಂತಂದ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ಗೆ ಸೆಕ್ಟರ್ ಅಲ್ಲ, ಯಾವ ವಲಯದಲ್ಲಿ ಅಂತಂದ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ಸರಕುಗಳನ್ನ ನಾವು ರಫ್ತು ಮಾಡ್ತೀವಿ. ಸೆಕೆಂಡ್ ಏನಂತಂದ ಹೇಳಿದ್ರೆ ಫ್ಯೂಯಲ್ಸ್ ಅಂಡ್ ಮೈನಿಂಗ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಅಗ್ರಿಕಲ್ಚರ್ ಕೃಷಿಗೆ ಸಂಬಂಧಿಸಿದ್ದು, ಆಮೇಲೆ ಅದರ್ ಥಿಂಗ್ಸ್ ಗಳು ಬರ್ತಾವ ಮ್ಯಾನುಫ್ಯಾಕ್ಚರಿಂಗ್, ಸೊ ಉತ್ಪಾದನೆ ಅಂತಂದು ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡ್ರಿ, ಯಾವ ದೇಶಕ್ಕೆ ಅತಿ ಹೆಚ್ಚು ರಫ್ತು ಮಾಡ್ತೀವಿ ಸರಕುಗಳನ್ನ ಅಂತಂದು ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅತಿ ಹೆಚ್ಚು ಎಲ್ಲಿಂಗ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಗೆ ಜಾಸ್ತಿ ಮಾಡ್ತೀವಿ. ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮಾಡ್ತೀವಿ ಸೆಕೆಂಡ್ ಪ್ಲೇಸ್. ಸೊ ಫಸ್ಟ್ ಪ್ಲೇಸ್ ಯುನೈಟೆಡ್ ಸ್ಟೇಟ್ ಅಮೆರಿಕಾ, ಸೆಕೆಂಡ್ ಪ್ಲೇಸ್ ಎಲ್ಲಪ್ಪ ಅಂತಂದು ಹೇಳಿದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಚೀನಾಕ್ ಮಾಡ್ತೀವಿ. ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಇಲ್ಲಿ ನಿಮ್ಗೆ ಬರ್ತಾವ. ನೆಕ್ಸ್ಟ್ ಒಂದು ನೋಡ್ರಿ, ಸೊ ಇಂಪೋರ್ಟ್ ಆಮದು ಅಂತಂದು ಹೇಳ್ತೀವಿ. ನಾವು ಯಾವ ಸರಕುಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಂತೀವಿ ಅತಿ ಹೆಚ್ಚು ಅಂತಂದು ಹೇಳಿದ್ರೆ ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ಗೆ. ಸೊ ಏನಂತಂದ ಹೇಳಿದ್ರೆ ಅತಿ ಹೆಚ್ಚು ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಆಮದು ಮಾಡ್ಕೊಂತೀವಿ ಬೇರೆ ಬೇರೆ ದೇಶಗಳಿಂದ ಸೊ ನಮ್ಮ ಭಾರತ ದೇಶಕ್ಕೆ. ಸೊ ಅದಾದ ನಂತರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋದು ಫ್ಯೂಯಲ್ಸ್, ತೈಲ, ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಆಮೇಲೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್, ಆಮೇಲೆ ಅದರ್ ಥಿಂಗ್ಸ್ ಅಂತಂದು ಬರ್ತಾವ. ಆಮೇಲೆ ಅತಿ ಹೆಚ್ಚು ಯಾವ ದೇಶದಿಂದ ಮಾಡ್ಕೊಂತೀವಿ ಅಂತಂದ ಹೇಳಿದ್ರೆ ಅದು ಬೇಕಲ್ಲ, ತುಂಬಾ ಇಂಪಾರ್ಟೆಂಟ್. ಯಾವ ದೇಶದಿಂದ ಮಾಡ್ಕೊಂತೀವಿ, ಯಾವ ದೇಶದಿಂದ ಮಾಡ್ಕೊಂತೀವಪ್ಪ ಅಂತಂದು ಹೇಳಿದ್ರೆ ಆಮದವನ್ನ ಅತಿ ಹೆಚ್ಚು ಚೀನಾದಿಂದ, ಅತಿ ಹೆಚ್ಚು ಸರಕುಗಳನ್ನ ನಾವೇನ್ ಮಾಡ್ತೀವಿ ಅಂತಂದು ಹೇಳಿದ್ರೆ ಚೀನಾದಿಂದ ಆಮದು ಮಾಡ್ಕೊಂತೀವಿ. ಸೆಕೆಂಡ್ UAE, ಯುನೈಟೆಡ್ ಸ್ಟೇಟ್ಸ್ ಆಫ್ ಸಾರಿ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಸೌದಿ ಅರೇಬಿಯಾ, ಆಮೇಲೆ ಯುನೈಟೆಡ್ ಸ್ಟೇಟ್ಸ್ ಅಂತಂದು ಬರ್ತಾವ.
ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು ಅಷ್ಟೇ ನೆನ್ಪಿಟ್ಕೊಟ್ರು, ಅವನಷ್ಟೇ ಏನಂತಂದೇ ಇದಾರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಇಷ್ಟೇನಂತಂದು ಹೇಳಿದ್ರೆ ಜಿ ಡಿ ಪಿ ಬಗ್ಗೆ ನಿಮ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇನ್ನು ಕ್ವಶನ್ಸ್ ಗಳು ಬರ್ತವೆ ಅಂತಂದು ಹೇಳಿದ್ರೆ ಕೈಗಾರಿಕೆ ವಲಯ ಅಂತ ಬಂದಾಗ ಇವಾಗ ಯಾವುದು ಕೈಗಾರಿಕೆ ವಲಯ ಇದರಲ್ಲಿ ಅಂದ್ರೆ ಯಾವ್ದು ರಿಲೇಟೆಡ್, ಇವಾಗ ಫಾರ್ ಎಕ್ಸಾಂಪಲ್ ಐರನ್ ಅಂಡ್ ಸ್ಟೀಲ್ ರಿಲೇಟೆಡ್ ಅಂತ ಬರುತ್ತೆ, ಐರನ್ ಅಂಡ್ ಸ್ಟೀಲ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಆಮೇಲೆ ಕೃಷಿಯಲ್ಲಿ. ಸೊ ಯಾವ ಕೃಷಿ ವಲಯದಿಂದ ಅಂತಂದು ಹೇಳಿದ್ರೆ ಯಾವ ಫಾರ್ ಎಕ್ಸಾಂಪಲ್ ಇವಾಗ ರೈಸ್ ಆಗಿರ್ಬೋದು ಪ್ರೊಡಕ್ಷನ್, ರೈಸ್ ಪ್ರೊಡಕ್ಷನ್ ಆಗಿರ್ಬೋದು, ಸುಗರ್ ಕೇನ್ ಪ್ರೊಡಕ್ಷನ್ ಆಗಿರ್ಬೋದು, ವೀಟ್ ಪ್ರೊಡಕ್ಷನ್ ಆಗಿರ್ಬೋದು, ಅಂದ್ರೆ ಯಾವ್ದ್ರಿಂದ ಎಷ್ಟೆಷ್ಟು ಜಿ ಡಿ ಪಿ ಅನ್ನ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿ. ಸೊ ಈ ತರ ಕ್ವಶನ್ಸ್ ಗಳನ್ನ ಐ ಎ ಎಸ್ ಮತ್ತು ಕೆ ಎಸ್ ಗಳಲ್ಲಿ ಕೇಳ್ತಾರೆ. ಸೊ ನೀವು ಯಾರಾದ್ರೂ ಪ್ರಿಪೇರ್ ಆಗೋರು ಇದ್ರೆ ಸೊ ಈ ವಲಯದಲ್ಲೂ ಕೂಡ ಏನಂತಂದ ಹೇಳಿದ್ರೆ ಸ್ವಲ್ಪ ನೀವೇನಂತಂದ ಹೇಳಿದ್ರೆ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ. ಇಷ್ಟೇನಂತಂದ ಹೇಳಿದ್ರೆ ನಮ್ಮ ಕರ್ನಾಟಕ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ, ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಜಿ ಡಿ ಪಿ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಇವುಗಳ ಮೇಲೆ. ಸೊ ಇವುಗಳನ್ನ ಏನಂತಂದ ಹೇಳಿದ್ರೆ ಕೊನೆವರೆಗೂ ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಮತ್ತೆ ಯಾವ್ದಾದ್ರು ಟಾಪಿಕ್ಸ್ ಗಳು ಅರ್ಥ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಾನು ಮತ್ತೆ ಏನಂತಂದ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ, ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಪ್ರತಿಯೊಬ್ಬರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು.